ಹಾಯ್ ಗೈಸ್, ನಾನು ಇವಾಗ ಬಂದಿರೋ ಊರು ಬಂದು ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲಿ ಹೊಸಕೋಟೆಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಬೆಳಗ್ಗೆನೆ ಬಿಸಿ ಬಿಸಿ ದಮ್ ಬಿರಿಯಾನಿ ತಿನ್ನೋಣ ಅಂತ. ಇವಾಗ ಅದೇ ಬಿರಿಯಾನಿ ಸೆಂಟ್ರ್ ಹುಡ್ಕೊಂಡು ತಿರುಗಿದ್ವಿ ಸ್ವಲ್ಪ, ಹಂಗೂ ಅಡ್ರೆಸ್ ಎಲ್ಲ ಅಷ್ಟು ಕ್ಲೀನಾಗಿ ಗೊತ್ತಾಗಿಲ್ಲ. ಅದಕ್ಕೆ ತಿರುಗಿ ಇನ್ನೂ ಆಟೋ ಡ್ರೈವರ್ ಹತ್ರ ಎಲ್ಲ ಕೇಳಿ ಇವಾಗ ಮತ್ತೆ ಹೋಗ್ತಾಯಿದ್ದೀವಿ. ಇನ್ನೇನು ಇದೇ ರೋಡಲ್ಲಿ ಹೋಗಿ ಯೂ ಟರ್ನ್ ತೊಗೊಂಡ್ರೆ ಸಾಕು, ಅಲ್ಲಿ ಅಕ್ಷಯ್ ದಮ್ ಬಿರಿಯಾನಿ ಅಂತಿದೆ, ಫೇಮಸ್ ಅಂತೆ. ಅದಕ್ಕೆ ನಿಮಗೆ ಅಲ್ಲಿ ಹೋಗಿ ವೀಡಿಯೋ ಬಿರಿಯಾನಿ ಹೆಂಗಿದೆ ಅದ್ರ ಫುಲ್ ರಿವ್ಯೂ ಕೊಡ್ತೀನಿ. ಫುಡಿ ರೈಡರ್ ಮಾತಾಡ್ತಿರೋದು. ನಾವಿವತ್ತು ಬಂದು ಶಿವಮೊಗ್ಗದಿಂದ ಹೊರಟಿ ಬೆಂಗಳೂರು ಬಂದೆ. ಬೆಂಗಳೂರು ಬಂದಿದ್ದೆ ಫಸ್ಟು ನೆನಪಾಗೋದು ಏನಂದರೆ ಹೊಸಕೋಟೆ ದಮ್ ಬಿರಿಯಾನಿ. ಹೊಸಕೋಟೆ ದಮ್ ಬಿರಿಯಾನಿ ಹೈವೇಲಿ ಬಂದು ಹೈವೇ ಲೆಫ್ಟ್ ಸೈಡಲ್ಲಿ ಇಲ್ಲಿ ಹೋಟ್ಲು ಒಂದು ಬರುತ್ತೆ, ಅದೊಂದೇ ಅಕ್ಷಯ್ ದಮ್ ಬಿರಿಯಾನಿ ನೋಡ್ಬೋದು. ಅಕ್ಷಯ್ ದಮ್ ಬಿರಿಯಾನಿ ಇವಾಗ ಬೆಳಿಗ್ಗೆ ಬೇಗ ಬರಬೇಕು, 4 ಗಂಟೆಗೆಲ್ಲ ಬರಬೇಕು ಅಂದ್ಕೊಂಡ್ರಿ, ಆದರೆ ನಮಗೆ ಆ ಟೈಮಿಗೆ ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ 5:30-6 ಗಂಟೆ ನಂಗೆ ಬಂದು ಇಲ್ಲೇ ಸ್ವಲ್ಪ ಸುತ್ತಾಡ್ಕೊಂಡು ಯಾವುದು ಸಿಕ್ಕಿಲ್ಲ ಅಲ್ಲಿ ಇಲ್ಲಿ ಕೇಳ್ಕೊಂಡು ಬಿರಿಯಾನಿ ಸಿಗ್ತದೆ. ನೀವು ಬರಬೇಕಂದ್ರೆ ಎಲ್ಲ ಸೀದಾ ಟೋಲಿಗೆ ಬಂದು ಟೋಲಿಂದ ಪಕ್ಕ ಸರ್ವಿಸ್ ರೋಡಿಂದ ಲೆಫ್ಟಿಗೆ ಬಂದರೆ ಲೆಫ್ಟ್ ಸೈಡಲ್ಲಿ ಅಕ್ಷಯ್ ದಮ್ ಬಿರಿಯಾನಿ ಇರೋದು. ಬನ್ನಿ ಒಳಗೆ ಹೋಗೋಣ, ಒಳಗೆ ನೋಡಿ ಹೇಳ್ತೀನಿ. ಹಾಗೆ ನೋಡ್ಬೋದು ಇವಾಗ ಬಿರಿಯಾನಿ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಇಟ್ಟಿದ್ದಾರೆ. ಬಿರಿಯಾನಿ ಎಲ್ಲ 4 ಗಂಟೆ ಎಲ್ಲ ಪ್ರಿಪೇರ್ ಆಗತ್ತೆ. ಅದು ಫಸ್ಟ್ ಬಂದಿದ್ದೀನಿ ಮಟನ್ ಬಿರಿಯಾನಿ ರೆಡಿಯಾಗಿದೆ ನೋಡ್ಬೋದು. ಎಷ್ಟು ಕ್ವಾಂಟಿಟಿ, ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಎಷ್ಟು ಕ್ವಾಂಟಿಟಿ ಬಿರಿಯಾನಿ ರೆಡಿ ಮಾಡಿದ್ದಾರೆ ಅಂತ ನೋಡ್ಬೋದು ನೀವೇ. ಬಿರಿಯಾನಿ ಸ್ಮೆಲ್ ಅಷ್ಟು ನೋಡೋಕ್ಕೂ ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ಲು ಅಷ್ಟು ಸಖತ್ತಾಗಿದೆ. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಹಾಯ್ ಗೈಸ್, ಹೋಟ್ಲ್ ಓನರ್ ಇದ್ದಾರೆ. ಅಣ್ಣ ನಿಮ್ಮ ಹೆಸರು? ಶೇಖರ್ ಅಂತ. ಶೇಖರ್ ಅಂತ ಅಣ್ಣ ಹೋಟ್ಲ್ ಹೆಸರು? ಶಂಕರ್. ಶಂಕರ್ ಅಣ್ಣನ ಹೆಸರು ಶಂಕರ್. ಶಂಕರ್ ಅಂತ ಹೋಟ್ಲ್ ಓನರು. ಅಣ್ಣ ನೀವು ಎಷ್ಟು ವರ್ಷ ಆಯ್ತು ಅಣ್ಣ ಹೋಟ್ಲ್ ಓಪನ್ ಮಾಡಿ? ಹೋಟ್ಲ್ ಮಾಡಿ 12 ವರ್ಷ ಆಯಿತು. ಹೋಟ್ಲ್ ಓಪನ್ ಆಗಿ 12 ವರ್ಷ ಆಗಿದೆ ಅಂತೆ. 12 ವರ್ಷದಿಂದ ಹೆಂಗಿದೆ ರೆಸ್ಪಾನ್ಸ್ ಎಲ್ಲ? 12 ವರ್ಷದಲ್ಲಿ ಸುಮ್ಮನೆ ನೋಡೋಣ ಅಂತ ಹೊಸಕೋಟೆ ಟೌನಲ್ಲಿ ಇದ್ದಿದ್ದು ಹೋಟ್ಲು. ಹಾಂ, ಇವಾಗ ಕೋಲ್ ಹತ್ರ ಐತೆ. ಹಾಂ, ಹೊಸಕೋಟೆಲ್ಲಿ ನಾವು ಬಿರಿಯಾನಿ ಮಾಡಿದಾಗ 3 ಹೋಟ್ಲಿತ್ತು. ಹಾಂ, ಇವಾಗ 30 ಹೋಟ್ಲಾಗೈತೆ. ಹಾಂ, ಟೇಸ್ಟ್ ತಿಂದು ನೋಡಿ, ತಿಂದು ನೀವು ಪಾಸ್ ಮಾಡಿದ್ರೆ ನಮಗೆ ಲೈಕ್ ಕೊಡಿ. ಹಾಂ, ಮಟನ್ನಲ್ಲಿ 10 ಥರ ಐತೆ, ಒಂದೊಂದು ಟೇಸ್ಟ್ ಐತೆ. ಇಲ್ಲಿ ಒಮ್ಮೆ ಒಂದ್ಸರಿ ಟೇಸ್ಟ್ ನೋಡಿ. ಅಕ್ಷಯ್ ಬಿರಿಯಾನಿ ಅಂತ, 12 ವರ್ಷ ಆಯಿತು. ನನ್ನ ಮಗ ಮನೇಲಿ, ಅವನೇ ಬಂದಿಲ್ಲ, ಅವನೇ ಮಾಡೋದು. ನಾನು ಐಟಮ್ ತಂದು ಕೊಡೋದು, ಫೈನ್ ಮಟನ್ ಹಾಕೋದು. ಮಟನಲ್ಲಿ 10 ಥರ ಐತೆ, ಒಮ್ಮೆ ಒಂದೊಂದ್ಸರಿ ಟೇಸ್ಟ್ ನೋಡಿ ಗೊತ್ತಾಗ್ತಿತ್ತು ನಿಮಗೆ. ಓಕೆ ಅಣ್ಣ, ಇಲ್ಲಿ ಬರೋ ಜನರು ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಅಣ್ಣ? ಈಗ ಬರ್ತಿರೋದು ಇಲ್ಲೇ ಬರ್ತಾವ್ರೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗತ್ತಣ್ಣ ಹೋಟ್ಲು? ಬೆಳಿಗ್ಗೆ ಸಂಡೇ 4 ಗಂಟೆಗೆ. ಸಂಡೇ 4 ಗಂಟೆ ಬೇರೆ ಟೈಮಲ್ಲಿ 5 o'clock. ಸಂಡೇ ನಾರ್ಮಲ್ ಸಂಡೇ ಆದರೆ 4 o'clock ಓಪನ್ ಆಗುತ್ತೆ. ಇನ್ನು ನಾರ್ಮಲ್ ಟೈಮಲ್ಲ ಆದರೆ 5 o'clock ಓಪನ್ ಆಗುತ್ತೆ. ನೀವು ಎಷ್ಟೇ ಯಾವ ದಿನ ಬೇಕಾದ್ರೂ ಬಂದರೂ ಸಿಗುತ್ತೆ. ರಜಾ ಗೀಜೆ ಇದೆಯಣ್ಣ ಮಧ್ಯದಲ್ಲಿ? ರಜಾ ಸೋಮವಾರ. ಸೋಮವಾರ ಒಂದಿನ ಹೋಟ್ಲು ರಜಾ ಇರುತ್ತೆ. ಇನ್ನು 6 ಡೇಸ್ ವೀಕ್ಲಿ 6 ಡೇಸ್ ಕೂಡ ಹೋಟ್ಲು ಓಪನ್ ಇರುತ್ತೆ. ಸಂಡೇ ಮಾತ್ರ ಅರ್ಲಿ ಮಾರ್ನಿಂಗ್ 4 o'clock ಬಿರಿಯಾನಿ ರೆಡಿ ಇರುತ್ತೆ. ಇವಾಗ ನಾರ್ಮಲ್ ಟೈಮ್ಸ್ಗಳಲ್ಲಿ ಬಂದರೆ 5 o'clock ಬಿರಿಯಾನಿ ರೆಡಿ ಇರುತ್ತೆ. ಸಂಡೇ ಬಂದ್ರೆ ಸ್ಪೆಷಲ್ ಆಫರ್ ಇದೆ. ಅಕ್ಷಯ್ ಬಿರಿಯಾನಿಯಲ್ಲಿ ಲೆಗ್ ಪೀಸ್ ಫ್ರೀ, ಎಲ್ಲರಿಗೂ ಇಷ್ಟ ಆಗತ್ತೆ. ಅದು ಖಾಲಿ ಆಗಂಟ 4 ಗಂಟೆ. ಎಷ್ಟೊತ್ತು ಖಾಲಿ ಆಗ? 4 ಗಂಟೆಯಿಂದ ಲೆಗ್ ಪೀಸ್ ಎಷ್ಟಿರುತ್ತೋ ಅಷ್ಟು ಖಾಲಿ ಆಗತ್ತೆ. ಎಲ್ಲ ಫ್ರೀ. 1000 leg piece free. 1000 ಲೆಗ್ ಪೀಸ್ ಫ್ರೀ ಅಂತ ನೋಡಿ. ನೀವು ಏನಾದ್ರು ತಿನ್ಬೇಕು, ಹೊಸಕೋಟೆ ಬಿರಿಯಾನಿ ತಿನ್ಬೇಕು ಆಸೆ ಪಟ್ಟರೆ ಸಂಡೇ ಬನ್ನಿ ಅಣ್ಣನ ಹೋಟಲಿ. ಭರ್ಜರಿ ಆಫರು, ಲೆಗ್ ಪೀಸ್ ಫ್ರೀ. ಓಕೆ ಗೈಸ್, ಬನ್ನಿ ಬಿರಿಯಾನಿ ತಿನ್ನೋಣ, ಹೇಳ್ತೀನಿ ಹೆಂಗಿದೆ ಅಂತ. ಅಲ್ಲ ಮತ್ತೆ ಬಿರಿಯಾನಿ, ಅಲ್ಲ ಬಿರಿಯಾನಿಯಲ್ಲಿ ಎಷ್ಟು ಬಿರಿಯಾನಿ ಎಷ್ಟು ವೆರೈಟಿ ಇದೆ ನಿಮ್ಮ ಹೋಟ್ಲಲ್ಲಿ? ಮತ್ತೆ ಈ ಬಿರಿಯಾನಿ ಜೊತೆ ಬೇರೆ ಸೈಡ್ಸ್ ಎಲ್ಲ ಏನೇನಿದೆ? ಕಾಂಬೋ ಇದೆ, ಕಬಾಬ್ ಇದೆ, ಬೋಟಿ ಇದೆ, ತಲಾ ಮಾಂಸ ಇದೆ, ಮಟನ್ ಫ್ರೈ ಇದೆ, ಮಟನ್ ಮಸಾಲ ಐತೆ, ಮುದ್ದೆ ಐತೆ, ವೈಟ್ ರೈಸ್ ಐತೆ. ಅದೆಲ್ಲ ಈ ಬಿರಿಯಾನಿ ಆದ್ಮೇಲೆ ಒಂದು 11 ಗಂಟೆ ಮೇಲೆ. 11 ಗಂಟೆ ಮೇಲೆ ಬೇರೆ ಐಟಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಮಾತ್ರ ರೆಡಿ ಇರುತ್ತೆ. ಬನ್ನಿ ಬಿರಿಯಾನಿ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಹೇಳ್ತೀನಿ. ಬಿರಿಯಾನಿ ಹಾಕೋದು ನೋಡ್ಬೋದು. ಅಣ್ಣ ನೀವೆಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರ? ಅಣ್ಣ 2 ವರ್ಷ. 2 ವರ್ಷನ ಇಲ್ಲಿ ಅಣ್ಣ ಇವರು ಬಂದು 2 ವರ್ಷದಿಂದ ಕೆಲಸ ಮಾಡ್ತಾರಂತೆ. ನೋಡ್ಬೋದು ಬಿರಿಯಾನಿ ಹಾಕೋ ಸ್ಟೈಲ್ ನೋಡಿ, ಬಿಸಿ ಬಿಸಿ ಹಂಗೆ ಹಬೆ ಹಂಗೆ ಮೇಲೆ ಬಿರಿಯಾನಿ ತೆಗಿತೀರಿ, ಅಷ್ಟು ಬಿಸಿ ಬಿಸಿ ಬಿರಿಯಾನಿ ನೋಡ್ಬೋದು. ಕ್ವಾಂಟಿಟಿ ನೋಡ್ಬೋದು, ಆ ಕಪ್ ಆ ಬೌಲಲ್ಲಿ ತುಂಬ ತಂದ ಕ್ಲೀನ್, ಅಷ್ಟು ಕ್ವಾಂಟಿಟಿ, ಲಾರ್ಜ್ ಕ್ವಾಂಟಿಟಿಯಲ್ಲಿ ಬಿರಿಯಾನಿ ಸಿಕ್ತಿದೆ ಇಲ್ಲಿ. ಬಂದು ಟ್ರೈ ಮಾಡಿ, ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಬನ್ನಿ ಗೈಸ್, ಹೋಟ್ಲ್ ಒಳಗೆ ಹೋಗ್ತಾ ಇದ್ದೀನಿ. ಹೋಟ್ಲ್ ಒಳಗೆಲ್ಲ ಹೆಂಗಿದೆ ಅಂತ ನೋಡ್ಬೋದು.
ಇದು ಕಿಚನ್ ಸೆಕ್ಷನ್. ಕಿಚನ್ ಅಡುಗೆ ಮಾಡೋದು ಏನಿದೆ ಇಲ್ಲಿ ಅಣ್ಣ ನಮಗೋಸ್ಕರ ಸೂಪ್ ಹಾಕ್ತಾ ಇದ್ದಾರೆ. ಸೂಪು ಬೆಳಿಗ್ಗೆನೆ ಸೂಪು ಕೂಡ ರೆಡಿ ಇರುತ್ತೆ. ಇದು ಕಿಚನ್ ಕ್ಯಾಶ್ ಕೌಂಟ್ರು. ಹೆಚ್ಚು ಕಮ್ಮಿ ಒಂದು 50-80 ಮೆಂಬರ್ಸ್ ಬಂದರು ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಅಷ್ಟು ಸ್ಪೇಸ್ ಇದೆ ಇಲ್ಲಿ ಒಳಗೆ. ಒಳಗೆ ಎಲ್ಲ ಡಿಸೈನ್ ಗಿಸೈನ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ನಾನು ಬಿರಿಯಾನಿ ರೆಡಿ ಮಾಡಿದ್ದೀನಿ, ನನ್ನ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ಬಿರಿಯಾನಿ ರೆಡಿ ಇದೆ, ತಿನ್ನ ನೋಡಿ ಹೆಂಗಿದೆ ಅಂತ ನಿಮಗೆ ಟೇಸ್ಟ್ ಹೇಳ್ತೀನಿ. ಹಾಗಾಗಿ ನೋಡ್ಬೋದು ಬಿರಿಯಾನಿ ಎಲ್ಲ ತೊಗೊಂಡಾಯ್ತು. ಸೂಪು ಬೆಳಿಗ್ಗೆ ಸೂಪ್ ಇದೆ, ಅದಕ್ಕೆ ಸೂಪು ಕೂಡ ತೊಗೊಂಡಿದ್ದೀನಿ. ಇವಾಗ ತಿಂದು ಹೆಂಗಿದೆ ಟೇಸ್ಟ್ ಎಲ್ಲ ಹೇಳ್ತೀನಿ. ಫಸ್ಟು ಬಂದು ನಮ್ಮ ಮಟನ್ ಪೀಸ್ ತಿನ್ನ. ಮಟನ್ ನೋಡ್ಬೋದು ಅಷ್ಟು ಸ್ಮೂತಾಗಿ ಫ್ರೆಶ್ ಮಟನ್ ಅನಿಸುತ್ತೆ. ತಿನ್ನಬೇಕಾದ್ರೆ ಗೊತ್ತಾಗುತ್ತೆ ಮಟನ್ ಎಲ್ಲ ತಿನ್ನಬೇಕಾದ್ರೆ. ಅಷ್ಟು ಮಟನ್ನು ಅಷ್ಟು ಫ್ರೆಶ್ ಇದೆ ನೋಡ್ಬೋದು, ಅಷ್ಟು ಕ್ಲೀನಾಗಿ ಕುಕ್ ಆಗಿದೆ. ಹಿಂಗೆ ಅಷ್ಟು ಸ್ಮೂತಾಗಿ ಕುಕ್ ಮಾಡಿ ಒಳ್ಳೆ ಮಟನ್ ಟೇಸ್ಟು, ಮಟನ್ ಅಂದರೆ ಫ್ಲೇವರು ಒಂಥರ ಟೇಸ್ಟು, ತಿನ್ನೋಕ್ಕೆ ಭಾಳ ಮಜಾ ಇರುತ್ತೆ. ನೋಡ್ಬೋದು ರೈತ ಎಲ್ಲ ಒಂದೊಂದು ಬಕೆಟೇ ರೈತ ಇಟ್ಬಿಟ್ಟಿದೆ. ಮಟನ್ ಬಿರಿಯಾನಿ ಅಂತೂ ಫಸ್ಟ್ ಕ್ಲಾಸ್, ಎಲ್ಲ ಬಂದರೆ ಒಂದ್ಸಲ ಮಸ್ಟರ್ಡ್ ಶೂಟು ಟ್ರೈ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಫಸ್ಟ್ ಕ್ಲಾಸಲ್ಲಿ ಬಿರಿಯಾನಿ, ಬೆಳಗಿನ ಜಾವ 5 ಗಂಟೆ ಬಿರಿಯಾನಿ ತಿನ್ನೋ ಸುಖನೇ ಬೇರೆ, ಮಜಾನೇ ಬೇರೆ ಒಂಥರ. ಈ ಹೊರಗಡೆ ಚಳಿ ವೆದರ್ ಇರೋದಕ್ಕೂ ಬಿಸಿ 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 ಬಿರಿಯಾನಿಗೂ ಮಟನ್ ಬಿರಿಯಾನಿ ಟೇಸ್ಟು ಅಷ್ಟು ಸಾಕಾದ. ಈ ಕಡೆ ಜಾಸ್ತಿ ಸ್ಪೈಸಿ ಮಸಾಲ ಥರ ಇಲ್ಲ, ಕಮ್ಮಿ ಮಸಾಲೆ ಇಲ್ಲ, ಎಲ್ಲದರಲ್ಲೂ ಒಳ್ಳೆ ಸಕ್ಕದ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಬಿರಿಯಾನಿ ಇದೆ ಅಂತೂ. ಸ್ವಲ್ಪ ಬೇಗ ಬಂದಿದ್ದರೆ ಬಿರಿಯಾನಿ ಮಾಡೋದಾದ್ರು ಸ್ವಲ್ಪ ನೋಡ್ಬೋದಿತ್ತು, ಟೈಮ್ ಆಗ್ಬಿಡ್ತು. ಅಷ್ಟು ಚೆನ್ನಾಗಿದೆ ಬಿರಿಯಾನಿ. ಒಂದು ಪೀಸ್ ಜೊತೆ ಇಟ್ಟು ರೈಸ್ ತಿಂದು ನೋಡೋದ. ನೋಡ್ಬೋದು ಪೀಸು ಮಟನ್ ಪೀಸ್ ಇಟ್ಕೊಂಡು ರೈಸ್ ಜೊತೆ ತಿನ್ನೋಕ್ಕೆ ಅಷ್ಟು ಸಖತ್ತಾಗಿದೆ. ಈರುಳ್ಳಿ ಇಟ್ಟಿದ್ದಾರೆ, ಆ ಫ್ಲೇವರ್ ಹಂಗೆ ನಿಮಗೆ ತಿಂತಾ ಹೋದ್ರೆ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ, ಆ ಫ್ಲೇವರು ಫೀಲ್ ಮಾಡ್ತಾ ಇರುತ್ತೆ. ಅಷ್ಟು ಸಖತ್ತಾಗಿದೆ ಬಿರಿಯಾನಿ. ಇದು ರೈತ ಒಂದು ಬಕೆಟ್ ಇಟ್ಬಿಟ್ಟಾರೆ ಕೇಳಿದ್ರೆ ಅಂತ, ರೈತ ಸ್ವಲ್ಪ ಹಾಕೊತೀನಿ. ನೋಡ್ಬೋದು ಫ್ಯಾಟು ತಿನ್ನೋಕ್ಕೆ ಒಂಥರ ಸಖತ್ ಫೀಲ್ ಟೇಸ್ಟ್ ಇರುತ್ತೆ. ಮಟನ್ ಫ್ಯಾಟ್ ಬಂದು ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಆಗಿರುತ್ತೆ ಅಂತಾರ, ಹಂಗೆ ನಾ ಬಾಯಲ್ಲಿ ಇರ್ತಾನೆ ಕರ್ಗೋ ಥರ ಇದೆ. ರೈತ ಇದೆ, ರೈತ ಜೊತೆ ಟ್ರೈ ಮಾಡೋಣ. ರೈತ ಹಾಕ್ಕೊಂಡಿದ್ದೀನಿ ನೋಡಿ. ರೈತ ಜೊತೆ ಕೂಡ ಫ್ಲೇವರ್ ಮಿಕ್ಸ್ ಆಗ್ತಾ ಭಾಳ ರಾ ಇಲ್ದಿದಂಗೆ ಸಾಫ್ಟ್ ಆಗಿ ಇನ್ನೂ ಒಂದು ಪ್ಲೇಟ್ ಸೇಫ್ ತಿನ್ಬೋದು ಆ ಥರ ಇದೆ ಫ್ಲೇವರ್. ಸೂಪ್ ರೆಡಿ ಇದೆ, ಅದು ಟೇಸ್ಟ್ ಮಾಡ್ತೀನಿ. ಸೂಪ್ ಒಂದು ಸ್ವಲ್ಪ ನಾರ್ಮಲ್ ಆವ್ರೇಜ್ ಇದ್ದಂಗಿದೆ, ಒಂಥರ ಚಿಕ್ಕ ಮಸಾಲ ಬರುತ್ತೆ ಸೂಪಲ್ಲಿ. ಟೇಸ್ಟ್ ಆಫ್ ಫ್ಲೇವರ್ ಭಾಳ ರಾ ಇದೆ ಸೂಪು, ಬಿಸಿ ಬಿಸಿ ಇದೆ, ಚೆನ್ನಾಗಿದೆ ಸೂಪು ಕೂಡ. ಅದೇ ಒಂದು ಸ್ವಲ್ಪ ನಾರ್ಮಲ್ ಇದರಲ್ಲಿದೆ, ರಾ ಇದೆ ಸೂಪು, ಬಿಸಿ ಬಿಸಿ. ಬೆಳಗ್ಗೆ ಇನ್ನೂ ಸುಖನೇ ಬೇರೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ, ಇಲ್ಲಿ ಬಿರಿಯಾನಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲಿಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ. ಓಕೆ ಗೈಸ್, ಬೈ, ನೆಕ್ಸ್ಟ್ ವೀಡಿಯೋ ನೋಡೋಣ.